ಎಕ್ಸ್ ಮೈನಸ್ ಮೂರು ಎಂಬುದು ಎರಡು ಎಕ್ಸ್ನ ಗಾತ ನಾಲ್ಕು ಮೈನಸ್ ಹನ್ನೊಂದು ಎಕ್ಸ್ನಘಾತ ಮೂರು ಪ್ಲಸ್ ಹದಿನೈದು ಎಕ್ಸ್ನಘಾತ ಎರಡು ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ಹನ್ನೆರಡರ ಅಪವರ್ತನವೇ ಹೌದೇ ಅಲ್ಲವೇ ಈಗ ನಮಗೆ ಇಲ್ಲೊಂದು ಬಹುಪದೋಕ್ತಿಯನ್ನು ನೀಡಿದರೆ ಈ ಬಹುಪದೋಕ್ತಿಯನ್ನು ಎಕ್ಸ್ ಮೈನಸ್ ಮೂರು ಎನ್ನುವಂತಹ ಮೊದಲನೇ ಗಾಥದಲ್ಲಿರುವಂತಹ ರೇಖಾತ್ಮಕ ಸಮೀಕರಣದಿಂದ ಭಾಗಿಸಿದ್ರೆ ಆಗ ನಮಗೇನಾದರೂ ಶೇಷ ಸೊನ್ನೆ ಬಂತು ಅಂತ ಹೇಳಿದ್ರೆ ಆಗ ಈ ಬಹುಪದೋಕ್ತಿ ಎಕ್ಸ್ ಮೈನಸ್ ಮೂರರಿಂದ ಸಂಪೂರ್ಣವಾಗಿ ಭಾಗ ಆಗುತ್ತೆ ಮತ್ತು ಎಕ್ಸ್ ಮೈನಸ್ ಮೂರು ಇದರ ಅಪವರ್ತನ ಅಂತ ಹೇಳ್ಬೋದು ಅಂದ್ರೆ ಎಕ್ಸ್ ಮೈನಸ್ ಮೂರು ಈ ಬಹುಪದೋಕ್ತಿಯ ಅಪವರ್ತನ ಆಗಬೇಕು ಅಂತ ಹೇಳಿದ್ರೆ ಫ್ಯಾಕ್ಟರ್ ಆಗಬೇಕು ಅಂತ ಹೇಳಿದ್ರೆ ಈ ಬಹುಪದೋಕ್ತಿಯನ್ನ ಎಕ್ಸ್ ಮೈನಸ್ ಮೂರರಿಂದ ಭಾಗಿಸಿದಾಗ ಬರುವಂತಹ ಶೇಷ ಸೊನ್ನೆಗೆ ಸಮ ಆಯಿತು ಅಂತ ಹೇಳಿದ್ರೆ ಆಗ ನಾವು ಈ ಒಂದು ಬಹುಪದೋಕ್ತಿಗೆ ಈ ಎಕ್ಸ್ ಮೈನಸ್ ಮೂರು ಅಪವರ್ತನ ಹೇಳಿ ಹೇಳ್ತೇವೆ ಫ್ಯಾಕ್ಟರ್ ಅಂತ ಹೇಳಿ ಹೇಳ್ತೇವೆ ಈಗ ನೀವು ಈ ಬಹುಪದೋಕ್ತಿಯನ್ನು ತೆಗೆದುಕೊಂಡು ಎಕ್ಸ್ ಮೈನಸ್ ಮೂರರಿಂದ ದೀರ್ಘ ಭಾಗಾಕಾರ ವಿಧಾನದಿಂದ ಭಾಗಿಸ್ತಾ ಹೋದ್ರಿ ಅಂತ ಹೇಳಿದ್ರೆ ಆಗ ರಿಮೈಂಡರ್ ಏನಾದರೂ ಸೊನ್ನೆ ಬಂತು ಅಂತ ಹೇಳಿದ್ರೆ ಇದು ಇದರ ಅಪವರ್ತನ ಆಗುತ್ತೆ ರಿಮೈಂಡರ್ ಸೊನ್ನೆ ಬರದೆ ಶೇಷ ಸೊನ್ನೆ ಬರದೆ ಬೇರೆ ಸಂಖ್ಯೆ ಬಂತು ಅಂತ ಹೇಳಿದ್ರೆ ಆಗ ಈ ಎಕ್ಸ್ ಮೈನಸ್ ಮೂರು ಈ ಬಹುಪದೋಕ್ತಿಯ ಅಪವರ್ತನ ಆಗೋದಿಲ್ಲ ಆದರೆ ನೀವೊಮ್ಮೆ ಯೋಚನೆ ಮಾಡಿ ನಮಗೆ ಇಲ್ಲಿ ಬೇಕಾಗಿರುವಂಥದ್ದು ಶೇಷ ಮಾತ್ರ ಶೇಷ ಸೊನ್ನೆ ಆಗುತ್ತಾ ಅಥವಾ ಇಲ್ವಾ ಅಂಥೇಳಿ ತಿಳಿಯೋದ್ರಿಂದ ಈ ಎಕ್ಸ್ ಮೈನಸ್ ಮೂರು ಈ ಬಹುಪದೋಕ್ತಿಯ ಅಪವರ್ತನ ಆಗುತ್ತೆಯೇ ಇಲ್ವೇ ಅನ್ನೋದು ಗೊತ್ತಾಗುತ್ತೆ ಹಾಗಾದರೆ ನಾವು ದೀರ್ಘ ಭಾಗಾಕಾರ ವಿಧಾನ ಮಾಡದೆಯೇ ಬೇರೆ ಇನ್ಯಾವುದಾದ್ರೂ ವಿಧಾನದಿಂದ ಸುಲಭವಾಗಿ ಇದು ಇದರ ಅಪವರ್ತನ ಹೌದಾ ಅಲ್ವಾ ತಿಳಿಬೋದೆ ಒಮ್ಮೆ ಈ ವಿಡಿಯೋವನ್ನು ಪಾಸ್ ಮಾಡಿ ಯೋಚನೆ ಮಾಡಿ ನಮಗೆ ಬಹುಪದೋಕ್ತಿಗಳ ಶೇಷ ಪ್ರಮೇಯ ಏನನ್ನ ತಿಳಿಸುತ್ತೆ ಅಂತ ಹೇಳಿದ್ರೆ ಯಾವುದೇ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಅನ್ನ ಒಂದರ ಘಾತ ಇರುವಂತಹ ರೇಖಾತ್ಮಕ ಸಮೀಕರಣ ಈ ರೀತಿಯಾಗಿರುವಂಥದ್ದು ಎಕ್ಸ್ ಮೈನಸ್ ಎ ರೂಪದಲ್ಲಿ ಇರುವಂತಹ ರೇಖಾತ್ಮಕ ಸಮೀಕರಣದಿಂದ ಭಾಗಿಸಿದಾಗ ಬರುವಂತಹ ಶೇಷ ಪಿ ಆಫ್ ಎ ಗೆ ಸಮ ಇರುತ್ತೆ ಅಂತ ಹೇಳಿ ತಿಳಿಸುತ್ತೆ ಈ ಪಿ ಆಫ್ ಎ ನ ಬೆಲೆ ಸೊನ್ನೆ ಆಯಿತು ಅಂತ ಹೇಳಿದ್ರೆ ಆಗ ಈ ಎಕ್ಸ್ ಮೈನಸ್ ಎ ಈ ಪಿ ಆಫ್ ಎಕ್ಸ್ ನ ಅಪವರ್ತನ ಆಗುತ್ತೆ ಹಾಗಾದ್ರೆ ನಾವು ಈ ಬಹುಪದೋಕ್ತಿಯನ್ನ ತೆಗೆದುಕೊಂಡು ಇಲ್ಲಿ ಎ ಜಾಗದಲ್ಲಿ ಇರುವಂತಹ ಮೂರನ್ನ ಈ ಮೂರನ್ನ ಪಿ ಆಫ್ ಎಕ್ಸ್ ನಲ್ಲಿ ಎಕ್ಸ್ನ ಜಾಗದಲ್ಲಿ ಆದೇಶಿಸಿ ಸುಲಭ ರೂಪಕ್ಕೆ ತಂದಾಗ ನಮಗೆ ಶೇಷ ಸೊನ್ನೆ ಬಂತು ಅಂತ ಹೇಳಿದ್ರೆ ಎಕ್ಸ್ ಮೈನಸ್ ಮೂರು ಇದರ ಅಪವರ್ತನ ಆಗುತ್ತೆ ನೋಡೋಣ ಮೊದಲಿಗೆ ಪಿ ಆಫ್ ಎಕ್ಸನ್ನು ತೆಗೆದುಕೊಳ್ಳೋಣ ಪಿ ಆಫ್ ಎಕ್ಸ್ ಏನಿದೆ ಎರಡು ಎಕ್ಸ್ನಗಾತ ನಾಲ್ಕು ಮೈನಸ್ ಹನ್ನೊಂದು ಎಕ್ಸ್ನ ಗಾತ ಮೂರು ಪ್ಲಸ್ ಹದಿನೈದು ಎಕ್ಸ್ನ ಗಾತ ಎರಡು ಪ್ಲಸ್ ನಾಲ್ಕು ಎಕ್ಸ್ ಮೈನಸ್ ಹನ್ನೆರಡು ಅನ್ನುವಂತಹ ಗಾತ ನಾಲ್ಕರಲ್ಲಿ ಇರುವಂತಹ ಬಹುಪದೋಕ್ತಿ ಇದೆ ಈಗ ಎಕ್ಸ್ನ ಜಾಗದಲ್ಲಿ ಮೂರನ್ನ ಆದೇಶಿಸೋಣ ಕಾರಣ ಇಲ್ಲಿ ಎಕ್ಸ್ ಮೈನಸ್ ಎ ರೂಪದಲ್ಲಿರುವಂತಹ ಎಕ್ಸ್ ಮೈನಸ್ ಮೂರು ಇಲ್ಲಿ ಏನ ಜಾಗದಲ್ಲಿ ಮೂರು ಇದೆ ಹಾಗಾಗಿ ಎರಡು ಇಂಟು ಮೂರರ ಗಾತ ನಾಲ್ಕು ಮೈನಸ್ ಹನ್ನೊಂದು ಇಂಟು ಎಕ್ಸ್ನ ಗಾತ ಮೂರು ಅಂಥೇಳಿದ್ರೆ ಮೂರರ ಗಾತ ಮೂರು ಪ್ಲಸ್ ಹದಿನೈದು ಇಂಟು ಎಕ್ಸ್ನ ಗಾತ ಎರಡು ಅಂತ ಹೇಳಿದ್ರೆ ಮೂರರ ಗಾತ ಎರಡು ಪ್ಲಸ್ ನಾಲ್ಕು ಇಂಟು ಎಕ್ಸ್ ಅಂತ ಹೇಳಿದ್ರೆ ಮೂರು ಮೈನಸ್ ಹನ್ನೆರಡು ಈಗ ಸುಲಭ ರೂಪಕ್ಕೆ ತರೋಣ ಎರಡು ಇಂಟು ಮೂರರ ಗಾತ ನಾಲ್ಕು ಅಂತ ಹೇಳಿದ್ರೆ ಮೂರು ಮೂರಲಿ ಒಂಬತ್ತು ಒಂಬತ್ತ್ಮೂರಲಿ ಇಪ್ಪತ್ತೇಳು ಇಪ್ಪ ಇಪ್ಪತ್ತೇಳು ಮೂರ್ಲಿ ಎಂಬತ್ತೊಂದು ಆಗುತ್ತೆ ಹಾಗೆ ಮೈನಸ್ ಹನ್ನೊಂದು ಇಂಟು ಮೂರರ ಗಾತ ಮೂರು ಅಂತ ಹೇಳಿದ್ರೆ ಇಪ್ಪತ್ತೇಳು ಆಯಿತು ಮೈನಸ್ ಹನ್ನೊಂದು ಇಂಟು ಮೂರರ ಗಾತ ಮೂರು ಅಂತ ಹೇಳಿದ್ರೆ ಇಪ್ಪತ್ತೇಳು ಆಯಿತು ಇನ್ನು ಪ್ಲಸ್ ಹದಿನೈದು ಇಂಟು ಮೂರರ ಗಾತ ಎರಡು ಅಂತ ಹೇಳಿದ್ರೆ ಅದು ಒಂಬತ್ತು ಆಗಿದೆ ಇನ್ನು ಪ್ಲಸ್ ನಾಲ್ಕು ಮೂರ್ಲಿ ಹನ್ನೆರಡು ಮೈನಸ್ ಹನ್ನೆರಡು ಇಲ್ಲಿ ನೀವು ಗಮನಿಸ್ಬೋದು ಪ್ಲಸ್ ಹನ್ನೆರಡು ಮತ್ತು ಮೈನಸ್ ಹನ್ನೆರಡು ಕ್ಯಾನ್ಸಲ್ ಆಗ್ತಾ ಇದೆ ಇಲ್ಲಿ ಉಳಿತಾಯಿರುವಂಥದ್ದು ಎರಡೊಂದಲಿ ಎರಡು ಎರಡೆಂಟಲಿ ಹದಿನಾರು ನೂರ ಅರವತ್ತೆರಡು ಮೈನಸ್ ಹನ್ನೊಂದು ಇಂಟು ಇಪ್ಪತ್ತೇಳು ಅಂದರೆ ಹನ್ನೊಂದು ಏಳಲಿ ಎಪ್ಪತ್ತೇಳು ಏಳು ದಶಕ ಹನ್ನೊಂದೆರಡುಲಿ ಇಪ್ಪತ್ತೆರಡು ಏಳು ಇಪ್ಪತ್ತ ಒಂಬತ್ತಾಯಿತು ಪ್ಲಸ್ ಹದಿನೈದು ಒಂಬತ್ತಲಿ ಒಂಬತ್ತೈದಲಿ ನಲವತ್ತೈದು ದಶಕ ನಾಲ್ಕು ಒಂಬತ್ತೊಂದ್ಲಿ ಒಂಬತ್ತು ನಾಲ್ಕು ನೂರ ಮೂವತ್ತ ಐದು ಈಗ ನಾವು ಇದನ್ನ ಸುಲಭ ರೂಪಕ್ಕೆ ತಂದ್ವಿ ಅಂತ ಹೇಳಿದ್ರೆ ಧನ ಚಿಹ್ನೆಯನ್ನು ಹೊಂದಿರುವಂತಹ ಸಂಖ್ಯೆಗಳನ್ನ ಮೊದಲಿಗೆ ಕೂಡ್ಕೊಳ್ಳೋಣ ನೂರ ಅರವತ್ತೆರಡು ನೂರ ಮೂವತ್ತೈದು ಐದು ಎರಡು ಏಳು ಆರು ಮೂರು ಒಂಬತ್ತು ಒಂದು ಒಂದು ಎರಡು ಇದು ಪ್ಲಸ್ ಇನ್ನೂರ ತೊಂಬತ್ತೇಳು ಆಯ್ತು ಇಲ್ಲಿ ಮೈನಸ್ ಇನ್ನೂರ ತೊಂಬತ್ತೇಳಿದೆ ಪ್ಲಸ್ ಇನ್ನೂರ ತೊಂಬತ್ತೇಳಕ್ಕೆ ಮೈನಸ್ ಇನ್ನೂರ ತೊಂಬತ್ತೇಳನ್ನ ಕೂಡಿದ್ವಿ ಅಂತ ಹೇಳಿದ್ರೆ ಸೊನ್ನೆ ಆಗತ್ತೆ ಅಂದ್ರೆ ಪಿ ಆಫ್ ಮೂರರ ಬೆಲೆ ಸೊನ್ನೆ ಇದೆ ಪಿ ಆಫ್ ಮೂರು ಅನ್ನುವಂಥದ್ದು ಪಿ ಆಫ್ ಎಕ್ಸ್ ಅನ್ನ ಎಕ್ಸ್ ಮೈನಸ್ ಮೂರರಿಂದ ಭಾಗಿಸಿದಾಗ ಬರ್ತಾ ಇರುವಂತಹ ಶೇಷ ಆಗಿದೆ ಆ ಶೇಷ ಸೊನ್ನೆ ಆಗಿರೋದ್ರಿಂದ ಎಕ್ಸ್ ಮೈನಸ್ ಮೂರು ಕೊಟ್ಟಿರುವಂತಹ ಬಹುಪದೋಕ್ತಿಯ ಅಪವರ್ತನ ಆಗಿದೆ ಇಲ್ಲಿ ನಮಗೆ ಸೊನ್ನೆಯ ಬದಲಾಗಿ ಬೇರೆ ಸಂಖ್ಯೆ ಬಂದಿತ್ತು ಅಂತ ಹೇಳಿದ್ರೆ ಆಗ ಎಕ್ಸ್ ಮೈನಸ್ ಮೂರು ಈ ಬಹುಪದೋಕ್ತಿಯ ಅಪವರ್ತನ ಆಗಿರ್ತಾ ಇರಲಿಲ್ಲ ಆದರೆ ನಮಗೆ ಸೊನ್ನೆ ಬಂದಿರೋದ್ರಿಂದ ಎಕ್ಸ್ ಮೈನಸ್ ಮೂರು ಈ ಒಂದು ಬಹುಪದೋಕ್ತಿಯನ್ನು ಸಂಪೂರ್ಣವಾಗಿ ಭಾಗ ಮಾಡ್ತಾ ಇದೆ ಹಾಗಾಗಿ ಇದು ಇದರ ಅಪವರ್ತನ ಆಗಿದೆ